ನಟರಾಜ್ ಗೌಡ್ರೆ ಏನು ಮಾಡಿದ್ದಾರೆ ಮೋದಿಯವರು ಅನ್ನೋದನ್ನು ಹೇಳಿದ್ರು ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿರುವಂಥ ಸ್ವರೂಪ ಮತ್ತು ಇದು ನಿರುದ್ಯೋಗಿ ಯುವಕರಿಗೆ ತಲುಪಿಸುವಂಥದಕ್ಕೆ ಬೇಕಾದಂಥ ಪ್ರಯತ್ನಗಳು ಶುರುವಾಗಿದೆ ಐದನೇ ಗ್ಯಾರಂಟಿ ಎಷ್ಟು ಮಟ್ಟಿಗೆ ನಿಮ್ಮ ಈ ಐದನೇ ಗ್ಯಾರಂಟಿಯೊಂದಿಗೆ ಉಳಿದ ನಾಲ್ಕು ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ನಿಜಕ್ಕೂ ಫಲಾನುಭವಿಗಳಿಗೆ ತಲುಪುವುದರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ಗೆ ನೆರವಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಈಗ ನೋಡಿ ಈಗ ನಾವು ಐದು ಗ್ಯಾರಂಟಿಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ವಿ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಆಲ್ರೆಡಿ ಅನುಷ್ಠಾನ ಆಗಿದ್ದಾವೆ ನೋಡಿ ಭಾಗಶಃ ಇನ್ನೂ ನ್ಯೂನತೆಗಳಿದ್ದಾವೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನ್ಯೂನತೆಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳಿಗೆ ಝೀರೋ ಬಿಲ್ ಹೋಗ್ತಾ ಇದೆ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳಿಗೆ ಅದು ಗೃಹ ಜ್ಯೋತಿ ಅದು ಸಕ್ಸಸ್ ದೊಡ್ಡ ಮಟ್ಟದ ಸಕ್ಸಸ್ ಶಕ್ತಿ ಯೋಜನೆಯಲ್ಲಿ ಕಳೆದ ನಾಲ್ಕು ತಿಂಗಳಿಗೆ ಸುಮಾರು ನೂರು ಕೋಟಿ ಪ್ರಯಾಣಗಳಾಗಿದ್ದಾವೆ ನೂರು ಕೋಟಿ ಪ್ರಯಾಣಗಳು ಅದರಿಂದ ಮಹಿಳೆಯರ ಪಾಲ್ಗೊಳ್ಳುವಿಕೆ ಸಮಾಜದಲ್ಲಿ ಅತಿ ಹೆಚ್ಚಾಗಿದೆ ಇಪ್ಪತ್ತು ಲಕ್ಷ ಮಹಿಳೆಯರು ಪ್ರತಿದಿನ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ ಕೆಲಸಕ್ಕೆ ಕಾಲೇಜಿಗೆ ಮನೆಗೆ ಅಥವಾ ಇನ್ನೊಂದು ಕಡೆ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ ಅದೊಂದು ಭಾಳ ದೊಡ್ಡ ಸಾಧನೆ ಇದು ಇಡೀ ದೇಶಕ್ಕೆ ಇದು ಅನುಕರಣೀಯವಾದಂತಹ ಯೋಜನೆ ಗೃಹಲಕ್ಷ್ಮಿನಲ್ಲಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಜನ ಯಾರು ನೋಂದಾವಣೆ ಮಾಡ್ಕೊಂಡ್ರು ಅವರಿಗೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನಕ್ಕೆ ಹಣ ವರ್ಗಾವಣೆ ಆಗಿದೆ ಒಮ್ಮೆನಾದರೂ ವರ್ಗಾವಣೆ ಆಗಿದೆ ಇನ್ನು ಕೆಲವರಿಗೆ ಗೊಂದಲ ಇದೆ ಅದು ಕೆ ವೈ ಸಿ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಅನ್ನ ಭಾಗ್ಯದ್ದು ನಾವೇನು ಹೇಳಿದ್ವಿ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಅದರ ಜನತೆಗೆ ಹೇಳಿ ಐದು ಕೆ ಜಿ ಅಕ್ಕಿ ಅಥವಾ ಧಾನ್ಯಗಳನ್ನ ಕೊಟ್ಟು ಇನ್ನು ಐದು ಜಿದ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ದೀವಿ ಒಂದು ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ಹಂಗೆ ನೂರು ನೂರ ಎಪ್ಪತ್ತು ರೂಪಾಯಿ ಈ ಶ್ ಈಗ ಯುವ ನಿಧಿ ಇದೆಯಲ್ಲ ಇದನ್ನು ಆರು ತಿಂಗಳ ಸಮಯ ತೊಗೊಂಡಿದ್ವಿ ಈ ಮಂತಿಂದ ಅದು ಇಂಪ್ಲಿಮೆಂಟ್ ಆಗ್ತಾಯಿದೆ ಸುಮಾರು ಆರು ಲಕ್ಷ ಗ್ರಾಜ್ಯುಯೇಟ್ಸ್ ಯಾರೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಔಟ್ ಆದರೂ ಅವ್ರಿಗೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದು ನೋಂದಣಿ ಶುರುವಾಗಿದೆ ನಮ್ಮ ಯೋಜನೆಗಳು ನಾವೇನು ಭರವಸೆ ಕೊಟ್ಟಿದ್ವಿ ಅದನ್ನು ಈಡೇರಿಸಿದ್ದೀವಿ ಇದು ವಸಸ್ಥಿತಿ ನನ್ನ ಬಿ ಜೆ ಪಿ ವಕ್ತಾರರ ಸ್ನೇಹಿತರು ಆಗಲೇ ಅವಿವೇಕಿ ಸಿದ್ದರಾಮಯ್ಯ ಅಂದರು ಯಾಕೆ ಅವಿವೇಕಿ ಸಿದ್ದರಾಮಯ್ಯ ಅಂತ ನೀವು ಉತ್ತರ ಕೊಡಿ ಅಂದರೆ ಕೊಡಕ್ಕೆ ಸಾಧ್ಯ ಆಗಲಿ ಯಾಕಂದರೆ ಅವರನ್ನ ಪ್ರಶ್ನೆ ಮಾಡಿದ್ರು ಒಂದೇ ಕಾರಣಕ್ಕಾಗಿ ಅವಿವೇಕಿ ಅಂದ್ಬಿಟ್ರೆ ಈ ಕರ್ನಾಟಕದಲ್ಲಿ ನಮೇಲೆ ಏಳು ಕೋಟಿ ಜನರು ಅವಿವೇಕ್ಗಳಾಗ್ಬಿಡ್ತೀವಿ ಬಿಜೆಪಿ ಕೆಲವರು ವಕ್ತಾರರು ನಾಯಕರು ಬಿಟ್ಬಿಟ್ರೆ ಯಾಕಂದರೆ ನಾವು ಪ್ರಶ್ನೆ ನಮ್ಮ ಹಕ್ಕು ದೇಶ ಜನತೆಯ ಹಕ್ಕು ಎಲ್ಲಪ್ಪ ನೀವು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ವಲ್ಲ ಎಲ್ಲಿ ನಿಮ್ಮ ಉದ್ಯೋಗ ಸೃಷ್ಟಿ ಅಂತ ಕೇಳ್ತೀವಿ ಪ್ರಶ್ನೆ ಕೇಳಲೇಬೇಕಲ್ಲ ನಲವತ್ತೈದು ವರ್ಷಗಳಲ್ಲೇ ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗಿದೆ ಪದವೀಧರರು ಹದಿನಾಲ್ಕು ಪರ್ಸೆಂಟ್ ಪದವೀಧರು ಈ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಇವತ್ತು ಗ್ರಾಮೀಣ ಭಾರತದಲ್ಲಿ ಒಂಬತ್ತು ಪರ್ಸೆಂಟ್ ಜನ ಕೂಲಿ ಕಾರ್ಮಿಕರು ಅಥವಾ ಕೃಷಿ ಕಾರ್ಮಿಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ ಸಂಪೂರ್ಣ ನಿರುದ್ಯೋಗಿಗಳಾಗಿದ್ದಾರೆ ಅರವತ್ತು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಇವತ್ತು ನೂರು ದಿನಗಳ ಕೆಲಸ ಇಲ್ಲ ಅವರಿಗೆ ಅವರು ನಿರುದ್ಯೋಗಿಗಳಾಗಿದ್ದಾರೆ ಇದು ದೇಶದ ಸ್ಥಿತಿ ಈ ಅಂಕಿಅಂಶ ನಂದಲ್ಲ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಗೌರ್ಮೆಂಟ್ ಆಫ್ ಇಂಡಿಯಾದು ಮಾಹಿತಿ ಇದು ಈ ಮಾಹಿತಿನ ನೀವು ಒಪ್ಕೊಳ್ಳಕ್ಕೆ ನೀವು ಇಲ್ಲ ಅಂದರೆ ಕೇಂದ್ರ ಸರ್ಕಾರದವರು ಅದು ಯಾರದ ಹೊಣೆಗಾರಿಕೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕೋವಿಡ್ಗೆ ಮುಂಚೆ ದೇಶದಲ್ಲಿ ಇಪ್ಪತ್ತೈದು ಸಾವಿರ ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ದುಸ್ಥಿತಿ ಬೇರೆ ಬಂದಿತ್ತ ಯಾವಾಗಾರು ಎಪ್ಪತ್ತೈದು ವರ್ಷದ ಇಂಥ ದುಸ್ಥಿತಿ ಬಂದಿರಲಿಲ್ಲ ಎಕಾನಮಿ ಅಭಿವೃದ್ಧಿ ಆಗೋದು ಯಾವ ಸರ್ಕಾರ ಬರಲಿ ಬರದಲ್ಲೇ ಇರಲಿ ಎಕಾನಮಿ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ಬೆಳವಣಿಗೆ ಆಗ್ತಾನೇ ಇರ್ತದೆ ಅಪ್ರಿಸಿಯೇಷನ್ ಬರ್ತಾನೆ ಇರ್ತದೆ ಮೋದಿ ಅವರು ಬಂದಿಲ್ಲ ಇನ್ನೂ ಚೆನ್ನಾಗಿ ಆಗ್ತಿತ್ತು ನಾವು ಎಕನಾಮಿ ಗೊತ್ತಿಲ್ಲ ಇಂಡಿಯನ್ ಎಕನಾಮಿ ಮನಮೋಹನ್ ಸಿಂಗ್ ಇದ್ದಾಗಲೂ ಎಕನಮಿ ಅಭಿವೃದ್ಧಿ ಆಗಿದೆ ಅಟಲ್ ಬಿಹಾರಿ ಆಗಿದೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರೂರಿಂದ ಇನ್ನೂ ಇಲ್ಲಿವರೆಗೂ ಎಕನಮಿ ಅಭಿವೃದ್ಧಿ ಇದೆ ಆದರೆ ಪಿಯವರು ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂದ್ರಲ್ಲ ಇವತ್ತಿದ್ದಿಲ್ಲರೋದಕ್ಕೆ ಪ್ರಮಾಣ ಅವರೇ ಸಾಕ್ಷಿ ಅವರೇ ಕಾರಣ ಅವರೇ ಕಾರಣ ಪ್ರಶ್ನೆ ಕೇಳಿದ ತಕ್ಷಣ ನೀವು ಅವಿವೇಕಿಗಳು ಅನ್ಬಿಟ್ರೆ ನಾವು ನಡೀದಿವಿ ಅಬ್ಯೂಸ್ ಮಾಡ್ಕೊಳ್ತೀವಿ ಅಬ್ಯೂಸ್ ಮಾಡ್ಬೋದು ಆದರೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ನಿಮ್ಗೆ ಇದೆ ಪಲಾಯನ ಮಾಡ್ತೀರಾ ಈಗ ಪ್ರೊಫೆಸರ್ ಕೇಶ್ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡುವಂಥದ್ದು ಇದು ಯಾವ ಆರ್ಥಿಕವಾಗಿ ಯಾವ ರೀತಿಯಾದಂಥ ಕಾನ್ಸೆಪ್ಟ್ ನಮ್ಗೆ ಅನ್ಸುತ್ತೆ ಇದು ಒಳ್ಳೆ ಒಳ್ಳೇದಾಗುತ್ತ ಯಾವ ಸ್ವರೂಪದ ಒಳ್ಳೇದಾಗದ್ರೆ ಹೇಗೆ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ ಯು ಎಸ್ ಎಲ್ಲಿ ನೋಡಿದ್ರೆ ಫ್ರಾನ್ಸ್ ಅಲ್ಲಿ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆ ಆದರೆ ಅಲ್ಲಿ ಅವ್ರೇನು ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಈ ಕೆಲಸಕ್ಕೆ ಸೇರಿದ್ಮೇಲೆ ಅವರ ಕಾರಣವಲ್ಲದೆ ಕೆಲಸ ಕಳ್ಕೊಂಡಾಗ ಅವ್ರಿಗೆ ಏನು ದಿನಭತ್ಯ ಬರ್ತಿರುತ್ತೆ ಅದರ ಫಿಫ್ಟಿ ಪರ್ಸ್ ಫಿಫ್ಟಿ ಪರ್ಸೆಂಟ್ ಒಂದು ಕಾಲಮಿತಿಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದೆ ಎರಡು ವರ್ಷ ಇದೆ ಒಂದರಲ್ಲಿ ಒಂದು ವರ್ಷ ಇದೆ ಅಷ್ಟರೊಳಗೆ ಉದ್ಯೋಗ ಇದ್ದರೆ ಅಷ್ಟೊಳಗೆ ಅಷ್ಟವ್ರಿಗೂ ಕೊಡ್ತಾರೆ ದೊರಕಿಸ್ಕೊಳ್ದಿದ್ರೆ ನಿಲ್ಲಿಸ್ತಾರೆ ಅಂದರೆ ಜೀವನ ಮಟ್ಟ ಸುಧಾರಣೆ ಆಗಲಿ ಅವ್ರದ್ದು ಅನ್ನುವಂಥದ್ದು ಅದರ ಪ್ರಾಬಬಲಿ ಮುಂದುವರೆದ ಭಾಗವಾಗಿ ಭಾರತದಂಥ ದೇಶದಲ್ಲಿ ಈಗ ನೀವು ಇಂಡಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಇಂಡೆಕ್ಸಿನ ರಿಪೋರ್ಟ್ ನೋಡಿದ್ರೆ ಒಬ್ಬ ಗ್ರಾಜ್ಯುಯೇಟ್ ಇಂಡಿಯಾದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಎಂಪ್ಲಾಯಬಿಲಿಟಿ ಇದೆ ಅಂದರೆ ನೂರು ಜನ ನಮ್ಮಲ್ಲಿ ಗ್ರ್ಯಾಜುಯೇಟ್ಸ್ ಇದ್ದರೆ ಫಾರ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸೊ ಒಂದು ವೇಳೆ ಹಿಂಗೆ ಅನ್ಎಂಪ್ಲಾಯ್ಮೆಂಟ್ ಅಲೆನ್ಸ್ ಕೊಟ್ಟ ತಕ್ಷಣ ಇವುದು ಫಾರ್ಟಿ ಫೈವ್ ಹೋಗಿ ಸಿಕ್ಸ್ಟಿ ಫೈವ್ ಆಗುತ್ತಾ ಗೊತ್ತಿಲ್ಲ ಒಂದು ವರ್ಷದ ನಂತರ ನಾವು ನೋಡಬೇಕಾಗತ್ತೆ ಆದರೆ ನೀವು ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ ಈ ಥರ ಎಲ್ಲ ನಾವು ಮಾಡ್ತಿದ್ದೀವಿ ಅಂದರೆ ಅದರ ಅರ್ಥ ಏನು ಅಂತಂದರೆ ನಾವೆಲ್ಲೋ ಒಂದು ಕಡೆ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಫೇಲ್ ಮಾಡಿದ್ದೀವಿ ಅನ್ನೋವಂಥದ್ದು ಒಂದು ಅರ್ಥ ಯಾಕೆಂದರೆ ನೀವು ಎಂಪ್ಲಾಯ್ಮೆಂಟ್ ರೇಟನ್ನು ನೋಡಿದ್ರೆ ಒಂದೊಂದಕ್ಕೆ ಈಗ ಬಿ ಎನಲ್ಲಿ ಒಂದು ರೇಟು ಬಿ ಕಾಮಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಎಂಪ್ಲಾಯಬಿಲಿಟಿ ಇದೆ ಹಾಗೆಯೇ ನೀವು ಪಾಲಿಟೆಕ್ನಿಕ್ ನೋಡಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಇದೆ ಆ್ಯಾವ್ರೇಜ್ ಎಲ್ಲ ಹಾಕೋದು ನಲವತ್ತೈದು ಪರ್ಸೆಂಟ್ ಬರುತ್ತೆ ಅಂದರೆ ನಾವು ಬಹುಶಃ ಸ್ಕಿಲ್ನ ಇನ್ಕಾರ್ಪ್ರೇಟ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಅಲೋಯೆನ್ಸಿನ ಅಗತ್ಯ ಬೀಳ್ತಿರಲಿಲ್ಲ ಅದನ್ನೇ ಇನ್ನೊಂದು ಮುಂದಕ್ಕೆ ಕೂರಿದು ಈಗ ಆಯಿತು ಕೊಟ್ಟಿದ್ದೀವಿ ಈ ಆಗಿದೆ ಒಂದು ಪ್ಯೂನ್ ಪೋಸ್ಟ್ಗೆ ರೈಲ್ವೇಸಿನಲ್ಲಿ ಪ್ಯೂನ್ ಪೋಸ್ಟ್ಗೆ ಇಪ್ಪತ್ತೈದು ಲಕ್ಷ ಜನ ಅಪ್ಲಿಕೆಂಟ್ಸ್ ಆಗ್ತಾರೆ ಅದ್ರಲ್ಲಿ ಪಿ ಎಚ್ ಡಿ ಅವರು ಇರ್ತಾರೆ ಸೊ ಅದನ್ನು ನಾವು ವೈಫಲ್ಯ ಅಂತ ಒಪ್ಕೊಳ್ಳೇಬೇಕು ಆದರೆ ಇಲ್ಲೇನು ಅಂತಂದರೆ ಈಗ ಕೊಟ್ಟ ತಕ್ಷಣ ಏನಾಗ್ಬೋದು ಪಾಸಿಟಿವ್ಸ್ ಏನು ಏನು ಪಾಸಿಟಿವ್ಸ್ ಏನು ಇಲ್ಲಪ್ಪ ಕೆಲಸ ಮಾಡ್ತಾ ಓದ್ತಾ ಇದ್ದೆ ಎಷ್ಟು ದಿನ ಓದ್ತಾ ಇದ್ದ ಅಂತ ಮನೆಯವ್ರು ಹೇಳ್ತಿರ್ತಾರೆ ಓದಿ ಕೆಲಸ ಸಿಕ್ಕ ತಕ್ಷಣ ಮತ್ತೆ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತಾನ ನೋಡಿ ದಂಡಪಿಂಡ್ ಆಗ್ಬಿಟ್ಟ ಇನ್ನೋನು ತಪ್ಪಿಸ್ಕೋಬೋದೇನೋ ಬಹುಶಃ ಆದರೆ ದೀರ್ಘಕಾಲಕ್ಕೆ ಎರಡು ಒಳಗಡೆ ಅವನಿಗೆ ಸಿಕ್ಕದೆ ಅವ್ನು ಅನ್ಪ್ರೊಡಕ್ಟಿವ್ ಆಗಿಬಿಟ್ರೆ ನಮ್ಗೆ ಎಕಾನಮಿ ಮೇಲೆ ಹೊರೆ ಆಗುತ್ತೆ ಆ ಎರಡು ವರ್ಷದಲ್ಲಿ ಬಹುಶಃ ಈಗೆಲ್ಲ ಕಂಡೀಷನ್ಗಳ ಜೊತೆಗೆ ಅವನಿಗೆ ಇಲ್ಲ ನಿನ್ನ ಸ್ಕಿಲ್ ನ ಒಂದು ಟ್ರೈನಿಂಗ್ ತಗೊಳ್ಳೇಬೇಕು ಅಪ್ಗ್ರೇಡೇಷನ್ ಮಾಡಬೇಕು ಎಕ್ಸಾಕ್ಟ್ಲಿ ಇದೆ ಇದೇ ಇರುವಂಥ ವಿಚಾರ ಈ ಮೂರು ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಏನಾಗುತ್ತೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಇದೆ ಮೂಲ ಪ್ರಶ್ನೆ ಇದೆ ಇದರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರೆಸೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ